ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಇಲ್ಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡತಕ್ಕಂಥ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿಯವರೇ, ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿರತಕ್ಕಂಥ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಜೆ ಆರ್ ಲೋಬರವರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಮೊಯ್ದೀನ್ ಪಾವಾರವರೇ, ನಮ್ಮ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಹಾಜಿ ಬಿ ಎಚ್ ಖಾದರ್ರವರೇ, ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾದಂಥ ಶ್ರೀಮತಿ ಕವಿತಾ ಸನಿಲ್ ಅವರೇ, ಬಂಟ್ವಾಳ ಮಂಗಳೂರು ತಾಲೂಕು ಪಂಚಾಯತಿನ ಅಧ್ಯಕ್ಷರಾದಂಥ ಮೊಹಮ್ಮದ್ ಮೋನೂರವರೇ, ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಸನ್ಮಾನ್ಯ ಪ್ರೊಫೆಸರ್ ಕೆ ಭೈರಪ್ಪನವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅಡ್ಡಗಣ್ಯ ಮಾನ್ಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೇ, ಅಲ್ಲಿ ಬಂದಿರತಕ್ಕಂಥ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಉಪನ್ಯಾಸಕ ವರ್ಗದವರೇ, ಇದು ನಮ್ಮ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ. ಲ್ಯಾಪ್ಟಾಪ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ ನಂತರ ಏನೆಲ್ಲ ಬೆಳವಣಿಗೆ ಆಯಿತು ಅಂತ ಹೇಳೋದನ್ನ ಸನ್ಮಾನ್ಯ ಸಚಿವರು ವಿವರವಾಗಿ ಮಾತಾಡಿದ್ದಾರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅನೇಕ ಭರವಸೆಗಳನ್ನ ಕೊಟ್ಟಿತ್ತು ಪ್ರಣಾಳಿಕೆಯಲ್ಲಿ. ಆ ಪ್ರಣಾಳಿಕೆಯ ಪೈಕಿ ಶೇ 95% ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥ ಭರವಸೆನ ಈಡೇರಿಸೋ ಒಂದು ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಮ್ಮ ಜಿಲ್ಲೆ ಒಂದು ಸಚಿವರು ಹೇಳಿದಾಗೆ ಬುದ್ಧಿವಂತರ ವಿದ್ಯಾವಂತರ ತಿಳುವಳಿಕೆ ಇದ್ದವರ ಜಿಲ್ಲೆ ಅಂತ ನಾವು ನಮ್ಮನ್ನು ಕರೆಸ್ಕೊಳ್ತೀವಿ. ಆದರೆ ಅದರ ಜೊತೆಯಲ್ಲಿ ನಮ್ಮ ಜಿಲ್ಲೆಗೊಂದು ಅಪಕೀರ್ತಿ ಇದೆ, ಇದು ಮತೀಯ ಸೂಕ್ಷ್ಮ ಜಿಲ್ಲೆ ಅಂತ ನಮ್ಮನ್ನು ಇದನ್ನು ಕರೀತಾರೆ. ಹೌದು, ಕರೆಕ್ಟ್, ನೀವು ಹೇಳಿದ ಸೈನಿ. ನಾವು ಈ ಮತೀಯ ಸಾಮರಸ್ಯಕ್ಕೆ ತೊಡಕಾಗ್ತಕ್ಕಂಥದ್ದು ತಿಳುವಳಿಕೆಯ ಕೊರತೆಯಿಂದ ನಾವು ತಿಳ್ಕೊಂಡಿರ್ತೇವೆ. ಎಲ್ಲರೂ ಹೇಳೋದಾಗಲೇ ಈ ಮತೀಯ ಸಾಮರಸ್ಯ ತೊಡಕಾಗುವುದು ತಿಳುವಳಿಕೆಯ ಕೊರತೆಯಿಂದ. ನಾನು ಯಾವಾಗಲೂ ಹೇಳ್ತಕ್ಕಂಥದ್ದು ಮತೀಯ ಇದು ತಿಳುವಳಿಕೆ ಕೊರತೆಯಿಂದ ಅಲ್ಲ, ಹೆಚ್ಚು ತಿಳಿದವರಿಂದ ಈ ಕೆಲಸ ಆಗ್ತಕ್ಕಂಥದ್ದು ಅಂತ ನಾವು ಹೇಳಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಹಳ್ಳಿಯಲ್ಲಿ ಮತೀಯ ಸಾಮರಸ್ಯಕ್ಕೆ ಸಮಸ್ಯೆ ಇಲ್ಲ, ನಗರ ಮಧ್ಯದಲ್ಲಿ ಹೆಚ್ಚು ಓದ್ದವರು ಹೆಚ್ಚು ತಿಳಿದುಕೊಂಡವರು ಪದವೀಧರರಿರ್ತಕ್ಕಂಥ ನಗರ ಪ್ರದೇಶ ಏನಿದೆ ಅಲ್ಲಿ ಈ ಸಾಮರಸ್ಯಕ್ಕೆ ತೊಂದರೆ ಆಗ್ತಕ್ಕಂಥ ಆಗ್ತಾ ಇದೆ. ಅದರ ಅರ್ಥ ಎಷ್ಟೇ ಏನು ಅಂತ ಹೇಳಿದ್ರೆ ಹೆಚ್ಚು ತಿಳಿದವರು ಉದ್ದೇಶಪೂರ್ವಕವಾಗಿ ಮಾಡ್ತಕ್ಕಂಥ ಇದು ಈ ಸಾಮರಸ್ಯಕ್ಕೆ ತೊಡಕಾಗ್ತಕ್ಕಂಥ ಕೆಲಸವನ್ನು ಮಾಡುವಂಥವರು ಅದು ತಿಳುವಳಿಕೆ ಇದ್ದಂಥ ಉದ್ದೇಶಪೂರ್ವಕವಾಗಿ ಸಮಾಜದಲ್ಲಿ ಸಾಮರಸ್ಯವನ್ನ ಹಾಳು ಮಾಡ್ತಕ್ಕ ಕೆಲಸವನ್ನು ಮಾಡ್ತಕ್ಕಂಥವ್ರು ಸಮಾಜದಲ್ಲಿ ಇರ್ತಾರೆ. ಬಹುಶಃ ನಾನು ಹೇಳ್ತೀನಿ, ಬಹುಶಃ ವಿದ್ಯಾರ್ಥಿಗಳು ಯುವಕರು ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಒಂದು ದೇಶದ ಸಾಮಾಜಿಕ ರಾಜಕೀಯ ಆರ್ಥಿಕ ಬದಲಾವಣೆಗಳಾಗಿದ್ರೆ ಅದು ವಿದ್ಯಾರ್ಥಿಗಳ ಮತ್ತು ಯುವಕರ ಚಳವಳಿಯಿಂದ. ಮುಂದಿನ ಭಾರತ ಹೇಗಿರ್ಬೇಕು ಅಂತ ತೀರ್ಮಾನ ಮಾಡುವವರು ಇವತ್ತಿನ ವಿದ್ಯಾರ್ಥಿಗಳು ಮತ್ತು ಯುವಕರು. ನೀವು ಇಡ್ತಕ್ಕಂಥ ಹೆಜ್ಜೆ ಮೇಲೆ ನಿರ್ಧಾರ ಆಗುತ್ತೆ ಭಾರತ ಯಾವ ರೀತಿಯಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂತೇಳಿ. ಆದ್ದರಿಂದ ಯುವಕರು ಮತ್ತು ವಿದ್ಯಾರ್ಥಿಗಳು ಜವಾಬ್ದಾರಿತವಾದಂತಹ
ತಿಳುವಳಿಕೆಯನ್ನು ಇಟ್ಕೊಂಡು ಒಂದು ಬಲಿಷ್ಠ ಹೆಜ್ಜೆಯನ್ನು ಇಟ್ಟಾಗ ಮುಂದಿನ ಭಾರತ ಸುಂದರ ಭಾರತ ಆಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ಮೊಟ್ಟ ಮೊದಲು ಹೇಳಿಕೊಂಡು ಈ ಒಂದು ಬಹುಮುಖ್ಯವಾದಂಥ ಒಂದು ಕಾರ್ಯಕ್ರಮ ಬಹುಶಃ ಇವತ್ತು ಜಾಗತಿಕವಾಗಿ ಮಾಹಿತಿ ತಂತ್ರಜ್ಞಾನ ವಿಶಾಲವಾಗಿ ಬೆಳೆದಿದೆ. ಇವತ್ತು ಜಗತ್ತಿನ ಯಾವುದೇ ಒಂದು ಕಡೆಯಲ್ಲಿ ಏನಾದರೂ ಒಂದು ಘಟನೆ ನಡೆದಾಗ ಅದು ಒಂದು ಸೆಕೆಂಡಲ್ಲಿ ನಮಗೆ ಮುಟ್ಟುವಂಥ ಒಂದು ವಿಚಾರ ನಿಮಗೆ ತಿಳ್ಕೊಂಡಿದ್ದೀವಿ. ಇವತ್ತು ಜಗತ್ತನ್ನ ಗ್ಲೋಬಲ್ ವಿಲೇಜ್ ಅಂತ ನಾವು ಕರೀತೀವಿ. ಜಗತ್ತೇ ಒಂದು ವಿಲೇಜ್ ತರ ಆಗ್ಬಿಟ್ಟಿದೆ. ಜಗತ್ತಿನ ಯಾವುದೇ ಒಂದು ವಿಚಾರಗಳು ನಮ್ಮ ಹತ್ತಿರಕ್ಕೆ ಶೀಘ್ರದಲ್ಲಿ ತಲುಪತಕ್ಕಂಥ ಒಂದು ಪರಿಸ್ಥಿತಿ ಇತ್ತೀಚಿನ ಕಾಲದಲ್ಲಿ ಆಗಿದೆ. ಆದ್ದರಿಂದಾಗಿ ನಾವು ಇದನ್ನು ಇನ್ನು ಎಲ್ಲ ವಿದ್ಯಾರ್ಥಿಗಳ ಮೂಲಕ ಅವರಿಗೆ ಈ ಮಾಹಿತಿಯನ್ನ ಇನ್ನು ಹೆಚ್ಚಿಗೆ ಪಡೆಯತಕ್ಕಂಥ ದೃಷ್ಟಿಯಲ್ಲಿ, ಅವರ ಬುದ್ಧಿಯ ಬೆಳವಣಿಗೆಯ ದೃಷ್ಟಿಯಲ್ಲಿ, ತಿಳುವಳಿಕೆಯನ್ನ ಅದನ್ನ ಹೆಚ್ಚು ಮಾಡತಕ್ಕಂಥ ದೃಷ್ಟಿಯಲ್ಲಿ ಬಡ ಮಕ್ಕಳಿಗೆ ಮತ್ತು ಮಧ್ಯಮ ವರ್ಗದ ಮಕ್ಕಳಿಗೆ ಈ ಲ್ಯಾಪ್ಟಾಪ್ ಕೊಡುವುದರ ಮೂಲಕ ಅವರ ಪ್ರಜ್ಞಾವಂತಿಕೆಯನ್ನ ನಾವು ಹೆಚ್ಚಿಗೆ ಮಾಡಲಿಕ್ಕೆ ಇದರ ಸಾಧ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬಹುಶಃ ಇವತ್ತು ಭಾರತದಲ್ಲಿ ನಮ್ಮ ಮಂತ್ರಿಗಳು ಹೇಳಿದ್ರು ಶೇಕಡ 20-24% ಮಾತ್ರ ಕಾಲೇಜು ಶಿಕ್ಷಣವನ್ನು ಪಡೀತಾರೆ ಅಂತೇಳಿ. ನಾನು ಶಾಲೆ ಹೋಗುವಂತ ದಿನಗಳು ನನಗೆ ನೆನಪಾಗುತ್ತೆ. ನಾನು ಶಾಲೆ ಹೋಗುವಂತ ಸಂದರ್ಭದಲ್ಲಿ ಶಾಲೆಗೆ ಬರುವವರ ಸಂಖ್ಯೆ 60% ಇತ್ತು. 40% ಶಾಲೆಗೇನೆ ಬರ್ತಾ ಇರಲಿಲ್ಲ, 60%. ಇವತ್ತು ದೇವದಯದಲ್ಲಿ ನಮ್ಮ ಜಿಲ್ಲೆ ಒಂದು ಸಂಪೂರ್ಣ ಸಾಕ್ಷರತಾ ಜಿಲ್ಲೆ ಅಂತ ಘೋಷಣೆ ಆಗಿರ್ತಕ್ಕಂಥ ಜಿಲ್ಲೆ. 100ಕ್ಕೆ 100 ಜನ ಶಿಕ್ಷಣ ಪಡೆದಂತವರು ಅಂತೇಳಿ ಲೆಕ್ಕಾಚಾರ. ಅಲ್ಲಿ ಇಲ್ಲಿ 1% ಜನ ಶಾಲೆ ಹೋಗದೆ ಇರ್ತಕ್ಕಂಥ ಇರ್ಬೋದು, ಆದ್ರೆ 100ಕ್ಕೆ 99 ಮಂದಿ ಇವತ್ತು ಶಿಕ್ಷಣವನ್ನ ಪಡೆದಂತವರಿದ್ದಾರೆ. ನಿರಕ್ಷರ ಕುಕ್ಷಿಗಳು ಅಲ್ಲಿ ಇಲ್ಲಿ ಸ್ವಲ್ಪ ಇರ್ಬೋದು, ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಆದ್ರೆ ಇದು ಸಂಪೂರ್ಣ ಸಾಕ್ಷರ ಜಿಲ್ಲೆ ಅಂತ ಘೋಷಣೆ ಆಗಿರ್ತಕ್ಕಂಥ ಜಿಲ್ಲೆ. ಈ ಘೋಷಣೆ ಆಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಕೂಡ ಇವತ್ತು ಉನ್ನತ ಶಿಕ್ಷಣ ಅಂದ್ರೆ ಕಾಲೇಜು ಶಿಕ್ಷಣ ಪಡೀತಕ್ಕಂಥ ಸಂಖ್ಯೆ ಅದು ಕೂಡ ಬಹಳಷ್ಟು ಹೆಚ್ಚಿಗೆ ಇಲ್ಲ, ಆದ್ರೆ ಉತ್ತರ ಜಿಲ್ಲೆಗಳಿಂದ ಹೆಚ್ಚಿಗೆ ಇರಬಹುದು ಅಂತ ನನ್ನ ಅಭಿಪ್ರಾಯ. ಕುಲಪತಿಗಳು ಹೇಳ್ಬೇಕಿದ್ದಾರೆ ಹೆಚ್ಚು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಭಾಗಕ್ಕಿಂತ ಹೆಚ್ಚಿನ ಒಂದು ಶೇಕಡವಾರು ಪ್ರಮಾಣದಲ್ಲಿ ಕಾಲೇಜು ಶಿಕ್ಷಣ ಪಡೆಯತಕ್ಕಂಥ ಇರಬಹುದು ಅಂತ ನನ್ನ ಲೆಕ್ಕ. ಯಾಕೆಂದ್ರೆ 47% ವೆರಿ ಗುಡ್. ಇವತ್ತು ರಾಜ್ಯದಲ್ಲಿ 27% ಇದ್ರೆ ಮಂಗಳೂರು ಜಿಲ್ಲೆಯಲ್ಲಿ 47% ಇದೆ ಅಂತ ಹೇಳಿದ್ರೆ ಅದು ನಾವು ಸಂತೋಷ ಪಡ್ತಕ್ಕಂಥ ವಿಚಾರ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಇವತ್ತು ಆದರೂ ಕೂಡ ಮೈಸೂರು ನಂಬರ್ 1 ಅಂತೆ, ದಕ್ಷಿಣ ಕನ್ನಡ ನಂಬರ್ 2 ಅಂತ ಹೇಳ್ತಾರೆ ನಮ್ಮ ಮಂತ್ರಿಗಳು. ಅವ್ರು ಹೇಳೋದು ಮೈಸೂರು ಸಿಟಿ ಇರ್ಬೋದು. ಹೌದಾ, ಹಾಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ಆದ್ರೆ ಇವತ್ತು ಅದು ಚರ್ಚೆ ಅಲ್ಲ ವಿಚಾರ. ಇವತ್ತು ನಾವೆಲ್ಲ ಒಂದು ಬುದ್ಧಿವಂತರಾಗ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವು ಹೆಚ್ಚು ತಿಳುವಳಿಕೆಯನ್ನು ಪಡೆಯತಕ್ಕಂಥದ್ದು ಅಗತ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಚಿಕ್ಕ ಹುಡುಗ ಇದ್ದಾಗ ಒಂದು ಕಸ್ತೂರಿ ಪುಸ್ತಕದಲ್ಲಿ ಒಂದು ಅಂಕನ ಓದಿದ್ದೆ. ಅವನು ಹೀಗೆ ಬರೀತಾನೆ, ಮನುಷ್ಯ ದೈತ್ಯನಾಗುತ್ತಿದ್ದಾನೆ ಅಂತೀವಿ. ಮನುಷ್ಯ ದೈತ್ಯನಾಗುತ್ತಿದ್ದ, ಬುದ್ಧಿಯಲ್ಲಿ ದೈತ್ಯನಾಗುತ್ತಿದ್ದಾನೆ ಮತ್ತು ಶಾರೀರಿಕವಾಗಿ ದೈತ್ಯನಾಗುತ್ತಿದ್ದಾನೆ ಅಂತ ಅವನು ಹೇಳಿದ್ರು. ನೀನು ನಿನ್ನ ತಂದೆಗಿಂತ ಎತ್ತರ ಇರಬಹುದು, ನೀನು ನಿನ್ನ ತಂದೆಗಿಂತ ಜಾಸ್ತಿ ಬುದ್ಧಿವಂತನಾಗಿ ಇರಬಹುದು. ಇದು ನಾವು ಸಾಮಾನ್ಯ ಜ್ಞಾನದಲ್ಲಿ ತಿಳ್ಕೊಂಡ್ರೆ, ನನ್ನ ಮಟ್ಟಿಗೆ ನಾನು ಹೇಳಬೇಕು ಅಂತಂದ್ರೆ ನನ್ನ ತಂದೆಗಿಂತ ನಾನು ಬಹಳ ಎತ್ತರ, ನನ್ನ ಮಗ ನನಗಿಂತ ಬಹಳ ಎತ್ತರ ಇದ್ದಾನೆ. ಹಾಗಾದ್ರೆ ಇದು 3 ಜನರೇಷನ್ ಒಂದು ಲೆಕ್ಕಾಚಾರ
ದೈತ್ಯನ ಆಗೋತಿದ್ದಾನೆ ಅಂತ ಹೇಳಿ, ಎತ್ತರವಾಗಿ ಬೆಳೆಯುತ್ತಿದ್ದಾನೆ ಅಂತ ಹೇಳಿ. ಬುದ್ಧಿಯಲ್ಲಿ ಕೂಡ ಇವತ್ತು ಈಗಿನ ಮಕ್ಕಳ ಅವರ ಒಂದು ಬುದ್ಧಿಮತ್ತೆಯನ್ನು ನಾವು ಪರೀಕ್ಷೆ ಮಾಡಿದಾಗ ಅವರ ಬುದ್ಧಿಮತ್ತೆ ಒಂದು ಏನಾದರೂ ಸ್ಪರ್ಧೆ ಇದ್ರೆ, ಇವತ್ತು ರಿಯಾಲಿಟಿ ಶೋಗಳಲ್ಲಿ ಕೆಲವು ಮಕ್ಕಳು ಅವರ ಬುದ್ಧಿಯ ಪ್ರದರ್ಶನ ಮಾಡುವಾಗ ನೋಡುವಾಗ ನಮ್ಗೆ ಅದ್ಭುತ ಅಂತ ಅನಿಸ್ತದೆ. ಕೆಲವು ಸ್ಪರ್ಧೆಗಳು, ಸ್ಪೆಲ್ಲಿಂಗ್ ಇರ್ತಕ್ಕ ಸ್ಪರ್ಧೆಗಳು, ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳು, ನಮಗೆ ಆ ಶಬ್ದದ ಅರ್ಥನೇ ಗೊತ್ತಿಲ್ಲ, ಆದ್ರೆ ಮಕ್ಕಳು ಒಂದು ನಿಮಿಷದಲ್ಲಿ ಟಕಟಕ ಅಂತೇಳಿ ಆ ಸ್ಪೆಲ್ಲಿಂಗ್ ಹೇಳ್ತದೆ. ಇನ್ನೊಂದು ಸಂತೋಷ ಏನಂತ ಹೇಳಿದ್ರೆ, ಈ ಸ್ಪರ್ಧೆಯಲ್ಲಿ ಬಹುಮಾನ ಗಳಿಸ್ತಕ್ಕಂಥವ್ರು ಭಾರತದ ಮಕ್ಕಳು ಅಂತ ಹೇಳಿದ್ರೆ ಅದು ಬಹಳಷ್ಟು ಆಶ್ಚರ್ಯ ಆಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ. ನಮಗೆ ಬುದ್ಧಿವಂತರು ನಮ್ಮ ಸಮಾಜದಲ್ಲಿ ನಮ್ಮ ದೇಶದ ಯುವ ಪೀಳಿಗೆಯಲ್ಲಿ ಇದೆ, ಆದ್ರೆ ನಮ್ಗೆ ಅವಕಾಶಗಳು ಇನ್ನೂ ಹೆಚ್ಚಿಗೆ ಸಿಕ್ಕಿದಾಗ ನಮ್ಮ ಬುದ್ಧಿಯ ಪ್ರದರ್ಶನ ಮಾಡಲಿಕ್ಕೆ ಅವಕಾಶಗಳು ಜಾಸ್ತಿ ಆಗುತ್ತೆ. ಇವತ್ತು ನಮ್ಗೆ ವಿದೇಶದಲ್ಲಿ ಹೆಚ್ಚು ಬೇಡಿಕೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಅದು ಭಾರತದ ವಿದ್ಯಾರ್ಥಿಗಳು, ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ. ಯಾಕಂತ ಹೇಳಿದ್ರೆ ಇಲ್ಲಿ ಗಂಭೀರವಾದ ವಿದ್ಯಾರ್ಥಿಗಳು ಈ ದೇಶದಲ್ಲಿ ಓದ್ತಕ್ಕಂಥ ಮಕ್ಕಳು, ಇತರ ದೇಶಕ್ಕೆ ಹೋಲಿಕೆ ಮಾಡಿದ್ರೆ ಇವತ್ತು ಗಂಭೀರವಾಗಿ ಶಿಕ್ಷಣವನ್ನು ಪಡೆಯತಕ್ಕಂಥ ವಿದ್ಯಾರ್ಥಿಗಳು ಇರ್ತಕ್ಕಂಥ ಒಂದು ದೇಶ ಅಂತಂದ್ರೆ ಭಾರತ ಅಂತ ಹೇಳ್ತಕ್ಕಂಥ ಮಾತನ್ನ ನಾವು ಹೇಳಬೇಕಾಗಿದೆ. ಇಂತಹ ಒಂದು ದೇಶದ ವಿದ್ಯಾರ್ಥಿ ಸಮುದಾಯವನ್ನ ನಾವು ಒಂದು ಮುಂದಿನ ಭಾರತಕ್ಕೆ ಮಾನವ ಸಂಪನ್ಮೂಲವನ್ನ ಬಲಿಷ್ಠಗೊಳಿಸ್ತಕ್ಕಂಥ ದೃಷ್ಟಿಯಲ್ಲಿ ಮಕ್ಕಳನ್ನ ಒಂದು ಸುಶಿಕ್ಷಿತ ಸಮಾಜದ ಒಂದು ಹೊಣೆಗಾರಿಕೆಯ ಪ್ರಜೆಯನ್ನಾಗಿ ನಾಗರಿಕರನ್ನಾಗಿ ಮಾಡ್ತಕ್ಕಂಥ ಕೆಲಸದಲ್ಲಿ ಬಹುಶಃ ಲ್ಯಾಪ್ಟಾಪ್ ಕೊಡ್ತಕ್ಕಂಥದ್ದು ಬಹಳ ದೊಡ್ಡ ಒಂದು ಕೆಲಸ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾನ್ಯ ಸಚಿವರು ಈ ಒಂದು ಕಾರ್ಯಕ್ರಮವನ್ನ ಮಾಡಲೇಬೇಕು ಅಂತ ಛಲ ತೊಟ್ಟು ಇಲ್ಲಿ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡ್ತಕ್ಕಂಥ ಕಾರ್ಯಕ್ರಮದ ಅನ್ನ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ನಾನು ಮುಖ್ಯವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸರ್ಕಾರಕ್ಕೂ ಮತ್ತು ಮಂತ್ರಿಗಳಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸಿ ನನ್ನ ಮಾತ್ರ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಮುಂದಕ್ಕೆ ಹೋಗ್ಲಿಕ್ಕೆ ಅನುವು ಮಾಡಿಕೊಡಿ. ಶಿರಾಡಿಯಲ್ಲಿ ಪಿಡಬ್ಲ್ಯೂ ಮಿನಿಸ್ಟರ್ ಬಂದಿದ್ದಾರೆ ನಮ್ಮ ಗಡಿ ಭಾಗದಲ್ಲಿ. ಆ ಶಿರಾಡಿ ರಸ್ತೆ ಇವತ್ತು ಕಾಮಗಾರಿಯ ಪ್ರಾರಂಭದ ಒಂದು ಕಾರ್ಯಕ್ರಮ. ನಾನು ಬರುವಾಗ ಸ್ವಲ್ಪ ತಡವಾಯಿತು, ಯಾಕಂದ್ರೆ ನಾನು 11 ಗಂಟೆಗೆ ನಾನು ರೇವಣ್ಣ ಅವರ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅವರು ಬರುವಾಗ 1 ಗಂಟೆ ತಡವಾಯಿತು, ಅದು ಬಂದಾಗ ತಡ ಆಗಿದೆ. ಇನ್ನೊಂದು ಕಾರ್ಯಕ್ರಮಕ್ಕೆ ಲೋಕೋಪಯೋಗಿ ಇಲಾಖೆಯಲ್ಲಿ ಶಿರಾಡಿ ರಸ್ತೆಯ 2ನೇ ಹಂತದ ಕಾಮಗಾರಿಯ ಚಾಲನೆ ಒಂದು ಕಾರ್ಯಕ್ರಮ ಇರುವುದರಿಂದಾಗಿ ಅಲ್ಲಿಗೆ ಹೋಗಲು ಅನುಮತಿ ಕೊಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಜೈ.